ಎಷ್ಟಪ್ಪ ಇದಕ್ಕೆ ಉಪ್ಪಿನಕಾಯಿ ಎಷ್ಟಿದಕ್ಕೆ 140 70 ರೂಪಾಯಿ ಒಂದು ಊಟ 70 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಹೋಗುತ್ತೆ ಅದ್ರಾಗೂ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದ ಖಾನಾವಳಿ ಊಟ ಅಂತ ಸಖತ್ತಾಗಿರುತ್ತೆ ಯಾಕಂದ್ರೆ ಈ ರೋಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೇಳೆ ಗಾಡಿಗಳು ಓಡಾಡ್ತಾವೆ ಜಾಸ್ತಿ ಬೇಳೆ ಗಾಡಿಗಳು ಓಡಾಡ್ತವೆ ಅದರಲ್ಲಿ ಇವಾಗಿರೋ ಬೇಳೆ ರೇಟ್ ಕೂಡ ನಿಮಗೆ ಗೊತ್ತಿದೆ ಎಷ್ಟು ರೇಟ್ ಕೊಡಪ್ಪ ದುಡ್ಡು ಇಲ್ಲಿ ಕ್ಯಾಶ್ ತಾ ಅಂತಾರಾ ಫಾಸ್ಟ್ ಆಗಿಲ್ಲ ಮ್ಯಾಟ್ರ್ ಅದಲ್ಲ ಇಲ್ಲಿಂದ ಸ್ವಲ್ಪ ರೋಡ್ ಕಳ್ತನದ ರೋಡ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ರೋಡ್ ನೋಡ್ರಿ ನನ್ನ ತಟ್ಟೆ ಏನ ಖಾಲಿ ಐತೆ ರೇವಣ್ಣ ಒಂದು ಫುಲ್ ಆಯ್ತು ಇವಾಗ ಊಟ ಮಾಡ್ಬೇಕು ಒಂದೇ ಸರಿ ಊಟ ಮಾಡಿ ಸಿಗ್ತೀವಿ ಆಮೇಲೆ ಆಲ್ಮೋಸ್ಟ್ ಆಲ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿ ಇನ್ನೊಂದು 15 ಚೀಲ ಐತೆ ಹಾಕ್ಬೇಕು ಕಮ್ಮಿ ಬಿದ್ದೈತೆ ಅದಕ್ಕೆ ಅಲ್ಲೋಗ ರೆಡಿ ಮಾಡ್ತಾ ಇದಾರೆ ಇಲ್ಲಿ ಟೋಲ್ ಹತ್ರ ಬಂದ್ವಿ ಇವಾಗ ಇಲ್ಲಿ ಟೋಲ್ ಹತ್ರ ಕ್ಯಾಶ್ ಕೊಡ್ಬೇಕಂತೆ ನನ್ನ ಹತ್ರ ಕ್ಯಾಶ್ ಇಲ್ಲ ಅದಕ್ಕೆ ನಮ್ ರೇವಣ್ಣ ಅಂತ ಐತ್ ಕ್ಯಾಶ್ ಇಸ್ಕೊಬೇಕು ಕೊಡಪ್ಪ ದುಡ್ಡು ಇಲ್ಲಿ ಕ್ಯಾಶ್ ತಾ ಅಂತಾರಾ ಫಾಸ್ಟ್ ಆಗಿಲ್ಲ ಒಂದು 500 ಕೊಡಿಲ್ಲ ಆಮೇಲೆ ಬೇಕಾದ್ರೆ ಕೊಡುವಂತೆ ಎಷ್ಟು ಕೊಡ್ತೀನಿ ಎಷ್ಟೈತಿ ಇವಾಗ 3600 ಆಯ್ತಾ ಸರಿ 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 ನಡಿ 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 ಏ ಎಂಟಿ ಗಾಡಿ ಅಂತ ಹೇಳಿ ಯಾರೇನು ಕೇಳಲ್ಲ ನಡಿ ನಮ್ಮ ರೇವಣ್ಣ ಮುಂದೆ ಹೋದ ರೇವಣ್ಣ ಹಿಂದೆ ಹೋಗ್ಬೇಕು ಯಾರೋ ಪೊಲೀಸರು ಅವರೇ ಖಾಲಿ ಗಾಡಿಗೆ ಏನು ಕೇಳಲ್ಲ ಖಾಲಿ ಗಾಡಿ ಯಾರೇನು ಕೈ ಹಾಕಲ್ಲ ಲೋಡ್ ಗಾಡಿಗೆ ಮಾತ್ರ ಕೈ ಹಾಕ್ತಾರೆ ಈ ರೋಡಲ್ಲಿ ಬರೇ ಸಿಮೆಂಟ್ ಗಾಡಿಗಳು ಬರೇ ಅವೇ ಜಾಸ್ತಿ ಬರೇ ಸಿಮೆಂಟ್ ಗಾಡಿಗಳು ಇಲ್ಲಿ ರೋಡಲ್ಲಿ ಜಾಸ್ತಿ ಟೋಲಲ್ಲಿ 185 ರೂಪಾಯಿ ತಗೊಂಡ್ರು ಟೋಲ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ರೇವಣ್ಣ ಅಲ್ಲಿ ಹೋಗ್ತಿದ್ದಾನೆ ನೋಡಿ ಫುಲ್ ಮುಂದೆ ಹೋಗ್ತಾ ಇದ್ದಾನೆ ಫೈನಲ್ಲಿ ಕಂಪ್ನಿ ಹತ್ರ ರೀಚ್ ಆದ್ವಿ ಇಲ್ಲಿ ಇದೆ ನೋಡಿ ಕಂಪ್ನಿ ಇಲ್ಲೇ ಲೋಡ್ ಆಗೋದು ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬೇಕು ಫಸ್ಟು ನೋಡೋಣ ಒಳಗಡೆ ಹೋಗಿ ಕೇಳ್ಕೊಂಬರ್ತೀವಿ ಫಸ್ಟು ಯಾವ ಗಾಡಿ ಇಲ್ಲಿ ಲೋಡ್ ಆಗುತ್ತೆ ಯಾವ ಗಾಡಿ ಇನ್ನೊಂದು ಫ್ಯಾಕ್ಟ್ರಿ ಲೋಡ್ ಆಗುತ್ತೆ ಅಂತ ಎರಡು ಗಾಡಿ ಒಬ್ಬರದೇ ಮಿಲ್ಲು ಬಟ್ ಎರಡು ಫ್ಯಾಕ್ಟ್ರಿ ಲೋಡ್ ಆಗುತ್ತೆ ಅಂತ ನಂದಾಗುತ್ತೋ ಇಲ್ಲಿ ಅವ್ರದ್ದಾಗುತ್ತೋ ಗೊತ್ತಿಲ್ಲ ನೋಡೋಣ ಬನ್ನಿ ಇದು ಒಂದು ಎಲ್ಲರಂತ ಕೊಟ್ಟಿರ್ತಾರೆ ಬಾಡಿಗೆ ಲೀಟ್ರು ಅದೆಲ್ಲ ಒಂದೇನೆ ಇಲ್ಲೇ ಇದೆ ಅದು ಇಲ್ಲಿದೆ ಇದನ್ನು ತಗೊಂಡೋಗಿ ಅವ್ರಿಗೆ ಕೊಡಬೇಕು ಅವ್ರಿಗೆ ಕೊಟ್ಟು ಅಲ್ಲಿ ಕೇಳ್ಕೊಂಬರ್ಬೇಕು ಬನ್ನಿ ಹೋಗಿ ಕೇಳ್ಕೊಂಬರೋಣ ಇವಾಗ ಈ ಗಾಡಿ ಬಂದು ಬೇರೆ ಕಡೆ ಹೋಗುತ್ತೆ ಅಂದರೆ ಬೇರೆ ಫ್ಯಾಕ್ಟ್ರಿ ಹತ್ರ ಹೋಗುತ್ತೆ ನಮ್ಮ ಗಾಡಿ ಇಲ್ಲೇ ಲೋಡ್ ಆಗುತ್ತೆ ಅದಕ್ಕೆ ಅವರು ಇವಾಗ ವಾಪಸ್ ಕಟ್ ಮಾಡ್ಕೊಂಡು ವಾಪಸ್ ಹೋಗಬೇಕು ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಇದೆ ಅವ್ರದ್ದು ಲೋಡಿಂಗ್ ಪಾಯಿಂಟು ಸೀದಾ ಇಲ್ಲಿಂದ 7 ಕಿಲೋಮೀಟ್ರ್ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಅವ್ರು ವಾಪಸ್ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ವಾಪಸ್ ಹಿಂಗೆ ಹೋಗ್ತೀವಿ ಒಂದು 10 ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ ಹಿಂಗೆ ರೌಂಡ್ ಹಾಕೊಂಡು ಹೋಗ್ತೀವಿ ಇದು ಯಾವುದೋ ರೋಡ್ ಸರಿ ಇಲ್ವಂತೆ ನನಗೂ ಅದು ಸರಿಯಾಗಿ ಗೊತ್ತಿಲ್ಲ ರೋಡ್ ಹೆಂಗೆ ಐತೆ ಅಂತ ಹಂಗಾಗಿ ಹಾಂ ಫೋನ್ ಮಾಡಿ ನೀನು ಸುಮಾರು ಜನ ಗೊತ್ತಿರಲ್ಲ ಹಿಂಗೆ ಗಾಡಿ ಏನಕ್ಕೆ ರೈಸ್ ಮಾಡ್ತಾರೆ ಅಂತ ಬಟ್ ಈ ನಮ್ಮ ಡಿಪಾರ್ಟ್ಮೆಂಟ್ ಆಗಿರೋರ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗೊತ್ತಿರುತ್ತೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿರೋರ್ಗೆ ಗೊತ್ತಿರಲ್ಲ ಅಷ್ಟೇ ಅದೇನಪ್ಪ ಅಂದ್ರೆ ನಮ್ದು ಬ್ರೇಕ್ ಆಗ್ಲಿ ಕ್ಲಚ್ ಆಗ್ಲಿ ಎರಡು ನಡೆಯೋದೆ ಏರಿಂದ ಹಂಗಾಗಿ ಗಾಡೀಲಿ ಏರ್ ಯಾವಾಗ್ಲೂ ಫುಲ್ ಇರಬೇಕು ಏರ್ ಇದ್ರೆ ಮಾತ್ರ ವರ್ಕ್ ಬ್ರೇಕ್ ಆಗಲಿ ಕ್ಲಚ್ ಆಗಲಿ ವರ್ಕ್ ಆಗೋದು ಇಲ್ಲಾಂದ್ರೆ ಆಗಲ್ಲ ಹಂಗಾಗಿ ಕ್ಲಚ್ ವರ್ಕ್ ಆದ್ರೂ ಬ್ರೇಕ್ ವರ್ಕ್ ಆಗಲ್ಲ ಏರ್ ಇಲ್ಲ ಅಂದ್ರೆ ಗಾಡಿನ ಮುಂದೆ ಬಿಟ್ಕೊಡಲ್ಲ ಹಂಗಾಗಿ ಅವೆರಡು ಭಾಳ ಇಂಪಾರ್ಟೆಂಟು ಅವೆರಡು ಇರಲೇಬೇಕು ಅವೆರಡಕ್ಕೋಸ್ಕರ ಏರ್ ಇರಲೇಬೇಕು ಏ ಪತ್ತರ್ ಲಗ ಪತ್ತರ್ ಬನ್ನಿ ಹತ್ತಿಸ್ ನೋಡೋಣ ಏನಾಗುತ್ತೆ ಅಂತವ್ನ ಏನಾಗಲ್ಲ ಅಂತವನೇ ಏನಾಗಲ್ಲ 90% ಹಗ್ಗ ಎಲ್ಲ ಕೆಳಗೆ ತೆಗೆದ್ಬಿಟ್ಟು ಸ್ವಲ್ಪ ತೊಟ್ಟಿಲಿತ್ತು ಇವಾಗ ನೋಡಿ ಮುಂದೆ ಒಂದು ತಾರ್ಪಲ್ ಹಾಕಿದ್ದೀನಿ ಸಣ್ಣದಾಗಿ ಅಲ್ಲಿ ಸ್ವಲ್ಪ ನೀರು ಹೋಗ್ತಾವೆ ಹಂಗಾಗಿ ಇವಾಗ ಇವೇ ಲೋಡೇ ನಮಗೆ ಮಾಡೋದು ಇದೇ ಬೇಳೆ ಚೀಲಗಳು ಬೇಳೆ ಇದು ತೊಗರಿ ಬೇಳೆ ಇವೆಲ್ಲ ಈ ಬ್ಲೂ ಕಲರ್ ನಾವು ಏನು ಕಾಣ್ತಿದ್ದೀವಿ ಅಷ್ಟು ತುಂಬ್ತಾರೆ ನಮ್ಮ ಗಾಡಿಗೆ ಇವಾಗ ನಿಮ್ಮಂದು 4 ಗಂಟೆ ಆಯಿತು ಇನ್ನೂ ಇವಾಗ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ತೋರಿಸಿದ್ನಲ್ಲ ಇವೇ ಹಾಕ್ಬೇಕಂತ ಮಾಡ್ತಾ ಇದ್ದಾರೆ ಹಿಂದೆಗಡೆ ಲೋಡಿಂಗು ನಮ್ಮ ರೇವಣ್ಣ ಊಟ ತಂದಿದ್ದೇನೆ ನೋಡೋಣ ಬರ್ರಿ ಏನಂತಾನೆ ಏನಂತ ತೋರಿಸ್ತೀನಿ ಎರಡು ಚಪಾತಿ ಚಪಾತಿ ಪಲ್ಯ ನೋಡಿ ಯಾವ ಥರ ಕೊಟ್ಟಿದ್ರಂದ್ರೆ ಮೂರು ಥರ ಒಂಥರ ಪಲ್ಯ ಏನೇನಿಂದು ದಾಲು ಒಂದು ದಾಲು ಒಂದು ಬದನೆಕಾಯಿ ಪಲ್ಯ ಅಲ್ಲ ಏನಂತ ಬದನೆಕಾಯಿ ಒಂದು ಸೋಯಾಬೀನ್ ಇಲ್ಲೈತೆ ನೋಡಿ
ಒಂದು ದಾಲು, ಒಂದು ಸೋಯಾಬೀನು, ಅದೇನು ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಮೂರ್ ತರ ಪಲ್ಯ, ಎರಡೆರಡು ಚಪಾತಿ, ಮತ್ತೆ ರಸಮ್ಮು, ಮೊಸರು, ಇವೆರಡು ಅವಂದು ನಂದಲ್ಲ. ಇಷ್ಟು ಊಟ ಕೊಟ್ಟಿದ್ದಾರೆ ನೋಡಿ, ಅದ್ರ ಜೊತೆ ಬೋಟಿ, ಅದಾದ್ಮೇಲೆ ಎರಡು ಪ್ಲೇಟ್ ರೈಸು. ಎಷ್ಟಪ್ಪ ಇದಕ್ಕೆ? ಉಪ್ಪಿನಕಾಯಿ ಎಷ್ಟಿದಕ್ಕೆ? 70 ರೂಪಾಯಿ ಒಂದು ಊಟ. 70 ರೂಪಾಯಿ ಕೊಟ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಅದ್ರಾಗೂ ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದ ಖಾನಾವಳಿ ಊಟ ಅಂತ ಸಖತ್ ಆಗಿರುತ್ತೆ ನೋಡ್ರಿ. ನನ್ನ ತಟ್ಟೆ ಏನ ಖಾಲಿ ಐತೆ, ರೇವಣ್ ಒಂದು ಫುಲ್ ಆಯ್ತು, ಇವಾಗ ಊಟ ಮಾಡ್ಬೇಕು. ಒಂದೇ ಸರ ಊಟ ಮಾಡಿ ಸಿಗ್ತೀವಿ ಆಮೇಲೆ. ಆಲ್ಮೋಸ್ಟ್ ಆಲ್ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿ. ಇನ್ನೊಂದು 15 ಚೀಲ ಐತೆ ಹಾಕ್ಬೇಕು, ಕಮ್ಮಿ ಬಿದ್ದೈತೆ. ಅದಕ್ಕೆ ಅಲ್ಲೋಗಿ ರೆಡಿ ಮಾಡ್ತಾ ಇದಾರೆ ನೋಡಿ, ರೆಡಿ ಮಾಡ್ತಾ ಇದಾರೆ. ರೆಡಿ ಮಾಡ್ಬಿಟ್ಟು ಹಾಕ್ತಾರೆ ಇನ್ನು 12 ಚೀಲ ಹಾಕ್ಬೇಕಷ್ಟೆ, 15 ಅಲ್ಲ 12 ಚೀಲ ಹಾಕ್ಬೇಕು. 12 ಚೀಲ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡದೆ, ಆಲ್ರೆಡಿ ಬಿಲ್ ಎಲ್ಲ ಕೊಟ್ಬಿಟ್ರು, ಬಿಲ್ಲು ಬಾಡಿಗೆನೂ ಕೊಟ್ಬಿಟ್ಟವ್ರು ಅವಲೇ. ಇವಾಗ ಇಲ್ಲಿಂದ ಬಿಡದೆ, ಇದು ಆಲ್ಮೋಸ್ಟ್ ಅಲ್ಲಿ 2 ಬಾಡಿಗೆ ಇರುತ್ತೆ ಬೆಳೆದೆಲ್ಲ. ಇವತ್ತೇನಾಯ್ತಪ್ಪ ಅಂದರೆ ಇದು ಹೋಗ್ತಾರೆ ಮಾಲ್ಗೆ, ಹಂಗಾಗಿ ಬಾಡಿಗೆ ಎಲ್ಲ ಇಲ್ಲೇ ಕೊಟ್ಬಿಟ್ಟಾರೆ. 5,000 ಇಟ್ಕೊಂಡು ರಿಸೀವ್ಡ್ ಬಂದಮೇಲೆ ಇನ್ನೂ 5,000 ಕೊಡ್ತಾರಂತೆ. ನಮ್ಮ ಗಾಡಿ ಲೋಡಾಗಿ ಹೊರಗಡೆ ಬರ್ತಾ ಇದೆ ಇವಾಗ, ಆಲ್ರೆಡಿ ಎಲ್ಲ ಮುಗೀತಿಲ್ಲ, ಬಿಲ್ಗಿಲ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಹಗ್ಗ ತಾಟ್ಪಲ್ಲೊಂದು ಹಾಕ್ಬೇಕು, ಹಿಂದೆ ಗಡ ಮಾತ್ರ ಹಾಕ್ಬೇಕು. ರೇವಣ್ಣನ ಗಾಡಿ ಎಲ್ಲಿಂದ ಇದೆ, ಲೋಡಾಗಿ ರೆಡಿ ಐತೆ. ಇವಾಗ ಇಬ್ಬರು ಬಿಡಬೇಕು, ಬಿಲ್ಗಿಲ್ ಎಲ್ಲ ಬಂದಿದೆ ಆಲ್ರೆಡಿ. ಹಿಂದೆ ಹಗ್ಗ ಒಂದು ಹಾಕಿಲ್ಲ, ಹಗ್ಗ ಹಾಕೊಂಡು ಬಿಡ್ತಾ ಇರೋದು ಇವಾಗ ಇಲ್ಲಿಂದ. ಸೂರ್ಯ ಮುಳುಗ್ತಾ ಇರೋ ಟೈಮ್ ಕರೆಕ್ಟಾಗಿ 5:30 ಆಯಿತು. ಇನ್ನೇನಿನ್ನು ಒಂದು ಗಂಟೆಗೆಲ್ಲ ಸೀದಾ ಮುಳುಗ್ಬಿಡುತ್ತೆ. ನಮ್ಮದು ಎಲ್ಲ ಕೆಲಸ ಮುಗೀತು, ಹಗ್ಗ ತಾಟ್ಪಲ್ಲೆಲ್ಲ ಹಾಕಿದಾಯಿತು ಹಿಂದಕ್ಕೆ. ರೇವಣ್ಣ ಇವಾಗ ಗಾಡಿ ತೆಗಿತಾ ಇದ್ದಾನೆ, ರೇವಣ್ಣ ಹಿಂದೆ ಹೋಗಿ ರಿವರ್ಸ್ ತಗೊಂಡು ಹೋಗ್ತಾನೆ. ಇವಾಗ ನಾವು ಹೋಗೋದೇನೆ, ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಬಿಡೋಣ. ಈಗ ಇದೆಲ್ಲ ಹಗ್ಗ ಹಾಕ್ಬಿಟ್ಟು ಫ್ರೆಶ್ ಆಗಿ ಕೈ ಕಾಲು ಮಾಡ್ಕೊಳ್ಳೋ ತಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ರೇವಣ್ಣ ಬೇರೆ ಮಿಲ್ಲಾಗಿ ಲೋಡ್ ಮಾಡ್ಕೊಂಡು ಬಂದಿದ್ದೆ, ಹಂಗಾಗಿ ರಿವರ್ಸ್ ತೆಗಿತಾ ಇದ್ದಾನೆ. ಇವಾಗ ಫುಲ್ ಟ್ಯಾಂಕ್ ಮಾಡಿಸಿದ್ದೆ, ಇವಾಗ ಮತ್ತೆ ಇಲ್ಲಿ ಮಾಡಿಸ್ತಾ ಇದ್ದೀವಿ. 10,950 ರೂಪಾಯಿ ಹಿಡ್ಸೈತೆ, 11,000 ಹಿಡ್ಸೈತೆ. ಅಣ್ಣ ಫುಲ್ ಆಯ್ತೇನ? ಅಣ್ಣ ಫುಲ್ ಆಯ್ತು, ಫುಲ್ಲು ಅನ್ನ ನಿಲ್ಸ್ಬಿಡು ಸಾಕು, ಕೋಲ್ಡ್ ಡೇ. 11,000 ಡೀಸೆಲ್ ಕುಡ್ದೈತೆ. ಬೆಂಗಳೂರಿಂದ ಗುಲ್ಬರ್ಗ ಬಂದು ಖಾಲಿ ಮಾಡಿ, ಗುಲ್ಬರ್ಗಿಂದ ಮತ್ತೆ ಎಮ್ ಟಿ ಎಲ್ಗೆ ಸೇಡಮ್ ಬಂದು, ಸೇಡಮ್ ಇಂದ ಲೋಡ್ ಮಾಡ್ಕೊಂಡು 30 ಕಿಲೋಮೀಟರ್ ಬಂದಿದ್ದೀವಿ. ನಾವು ಈ ರೂಟಲ್ಲಿ ಬಂದಿದ್ದಕ್ಕೆ ಮೈಲೇಜ್ ಬಂದೈತೆ. ಇವಾಗ ನೋಡೋಣ ಇಲ್ಲಿಂದ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ಡೀಸೆಲ್ ಕುಡಿತತ್ತೆ ಇವಾಗ ಹೋಗ್ಬೇಕಾದ್ರೆ ಈ ರೂಟಲ್ಲಿ ಅಂತ. ರೇವಣ್ಣ ನೀನು ಎಷ್ಟು ಹಾಕ್ಸಿ ಡೀಸೆಲು? ಫುಲ್ ಆಗುತ್ತಾ? ನಿನ್ ಲೈಟ್ ಲೋಡ್ ಅಲ್ಲ, ಪಾರ್ಸಲ್ ತುಂಬಂದು ಫುಲ್ ಆಗುತ್ತೆ. ನಂದು ಇವಾಗ ಫುಲ್ ಟ್ಯಾಂಕ್ ಇರ್ಬಿಡ್ತೈತಿ ಈ ರೋಡಾಗ ಹೋದ್ರೆ. ರಾಯಚೂರು 118, ಯಾದಗಿರಿ 44 ಕಿಲೋಮೀಟರ್ ಐತೆ. ಇವಾಗ ನಾವು ಯಾದಗಿರಿ ಹೋಗ್ಬೇಕು, ಯಾದಗಿರಿಯಿಂದ ರೈಟ್ ತಗೊಂಡು ಅದು ಯಾವ್ದೋ ಊರು ಬರುತ್ತೆ ಗುರು, ಆ ಊರ್ ಮೇಲೆ ಹೋಗ್ಬೇಕು. ಇದು ಸಿಂಗಲ್ ರೋಡು, ಸಿಮೆಂಟ್ ರೋಡು. ಯಾದಗಿರಿವರೆಗೂ ಹಿಂಗೆ ಐತೆ, ಸಖತ್ತಾಗೈತೆ ರೋಡು. ಯಾದಗಿರಿವರೆಗೂ ಐತಾ ಏನು ಇಲ್ಲೇವರೆಗೂ ಐತಾ ಗೊತ್ತಿಲ್ಲ ನನಗೂ ಅದು ಸರಿಯಾಗಿ, ಬಟ್ ರೋಡ್ ಚೆನ್ನಾಗೈತೆ. ನೋಡೋಣ ಎಷ್ಟು ದೂರ ಸಿಗುತ್ತೋ ಗೊತ್ತಿಲ್ಲ. ಈ ರೋಡಲ್ಲಿ ಬಂದು ಸುಮಾರು 2 ವರ್ಷ ಆಗಕ್ಕೆ ಬಂತು, ನಾನು ಬಂದೇ ಇಲ್ಲ. ಗುಲ್ಬರ್ಗಿಂದ ಹಂಗೆ ಜೇವರ್ಗಿ ನಾನು ಹಂಗೆ ಬಂದಿದ್ದ ರೋಡಲ್ಲಿ ವಾಪಸ್ ಹೋಗ್ಬಿಡ್ತಾ ಇದ್ದೆ. ನೋಡೋಣ ಬನ್ನಿ ಇವತ್ತು ಹೆಂಗೆಂಗ ಏನೇನಾಗುತ್ತೆ ಅಂತ. ಇವಾಗ ಇನ್ನೊಂದು ರೂಟ್ ಚೇಂಜ್ ಮಾಡಿದ್ವಿ. ಇವಾಗ ಬರಬೇಕಾದ್ರೆ ಹಂಗೆ ಬಂದ್ವಿ, ಹೋಗ್ಬೇಕಾದ್ರೆ ಹಿಂಗೆ. ನಿಮ್ಗೆ ಅವತ್ತೇ ಹೇಳಿದ್ನಲ್ಲ ಬರಬೇಕಾದ್ರೇ ಇನ್ನೊಂದು ರೂಟ್ ಐತೆ ಅಂತ, ಡೇಂಜರಸ್ ರೂಟು. ಇವತ್ತು ಆ ರೂಟಾಗಿ ಹೋಗ್ತಾ ಇದ್ದೀವಿ, ನೋಡ್ರಿ ಅಂತ ನೀವೇ ರೋಡ್ ಹೆಂಗೈತೆ ಅಂತ ಬನ್ನಿ ನೈಟ್ ಹೊತ್ತು. ಫೈನಲ್ ಆಗಿ ಇವಾಗ ನಾವು ಯಾದಗಿರಿ ರೀಚ್ ಆದ್ವಿ. ಆ್ಯಕ್ಚುಲಿ ಸೇಡಮಿಂದ ನಾವು ಯಾದಗಿರಿ ಬರಬೇಕಿತ್ತು, ಡೈರೆಕ್ಟಾಗಿ ಬರಬೇಕಿತ್ತು. ನಾವು ತಪ್ಪು ಮಾಡಿದ ಕೆಲಸ ಏನಂದರೆ, ನಮ್ಮ ರೇವಣ್ಣನ ಕತೆ ಕಟ್ಕೊಂಡು ಅವ್ರ ಫ್ರೆಂಡ್ ಯಾರೋ ಈ ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರಂತೆ. ಹಂಗಾಗಿ ನಾವು ಮತ್ತೆ ಒಂದು ರೌಂಡು ಈ ಸೇಡಮ್ಗೆ ಹೋಗಿ ಸೇಡಮಿಂದ ಮತ್ತೆ ಇವಾಗ ಯಾದಗಿರಿಗೆ ಬಂದು ಹೋಗ್ತಾ ಇದ್ದೀವಿ. ಒಂದು 20 ಕಿಲೋಮೀಟ್ರ್ ದೂರ ಆಗ್ತಾಯಿದ್ದೀವಿ ಇವಾಗ ಎಕ್ಸ್ಟ್ರಾ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಈ ರೂಟಲ್ಲಿ ಜಾಸ್ತಿ ಓಡಾಡಿಲ್ಲ, ನನಗೂ ಸರಿಯಾಗಿ ಗೊತ್ತಿಲ್ಲ ರೋಡ್ಗಳು ಈ ಕಡೆ ಸೈಡು. ಗುಲ್ಬರ್ಗಿಂದ ಆ ಕಡೆ ಗೊತ್ತು, ಈ ಕಡೆ ಸೇಡಮ್ಮು, ಈ ಬಾಡಿ, ಯಾದಗಿರಿ ಕಮ್ಮಿ ಬಂದಿರೋ ನಮ್ದು. 2-3 ಸಾರಿ ಬಂದಿನಿ ಯಾದಗಿರಿ ಅಷ್ಟೇ. ಹಂಗಾಗಿ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನನಗೂ ಈ ಕಡೆ ಸೈಡು. ಕೊನೆಗೆ ಇವಾಗ ಏನಾರು ಮಾಡ್ಕೊಂಡು ಬಂದಿದ್ದೀವಿ ಯಾದಗಿರಿಗೆ. ಒಂದು 20 ಕಿಲೋಮೀಟರ್ ಸುತ್ತಾಕೊಂಡು ಬಂದಿದ್ದೀವಿ. ಈ ರೂಟಲ್ಲಿ ಏನಾರು ಇದ್ದರೆ ಯಾದಗಿರಿಯಿಂದ ಸೇಡಮ್ ರೋಡ್ ಹೆಂಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ನಮಗೂ ಬಂದಾಗ ಹೆಲ್ಪ್ ಆಗುತ್ತೆ, ಮತ್ತು ಬೇರೆಯವ್ರಿಗೂ ಬರೋರ್ಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ನಾವು ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಯಾರೋ, ಹಂಗಾಗಿ ಹಿಂಗೆ ಸೇಡ ಇದ್ರ ಮೇಲೆ ಬಂದಿದ್ದು. ವಾಡಿಗೆ ಹೋಗಿ ನೋಡೋಣ ಸೇಡಮಿಂದ ಯಾದಗಿರಿ ರೋಡ್ ಹೆಂಗೈತೆ ಅನ್ನೋದು ಹೇಳಿ ಸ್ವಲ್ಪ, ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ರೋಡ್ ಚಿಕ್ಕದೈತೆ, ಗಾಡಿಗಳು ಕ್ಲೀನಾಗಿ ಪಾಸ್ ಆಗಲ್ಲ. ಅದರಲ್ಲಿ ಕಾರನ್ನು ಯಾರೋ ಹಿಂದೆ ಪೈಲ್ವಾನ್ ಪೈಲಟ್ ಬಂದಂಗೆ ಬರ್ತಾ ಇದ್ದಾನೆ.
ಜಸ್ಟ್ ನನ್ ಕೈ ತೋರಿಸಿಲ್ಲ ಅಂದಿದ್ರೆ ಸೀದಾ ಬಂದ ಲಾರಿಗೆ ಕೊಡೋನು ಆಪೋಸಿಟ್ ಆಗಿ. ಇವಾಗ ಇಲ್ಲಿಂದ ನಾವು ಡೈರೆಕ್ಟ್ ಯಾವ್ದೋ ಕ್ರಾಸ್ ಬರುತ್ತೆ, ಕ್ರಾಸ್ ಹೆಸರು ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬೇಕು. ಫೈನಲ್ ಆಗಿ ಅತ್ತಿಗುಡ್ಡ ಕ್ರಾಸಿಗೆ ಬಂದ್ವಿ ನಾವು. ಅಕಸ್ಮಾತ್ ಆಗಿ ಏನಾರ ಗುಲ್ಬರ್ಗ್ದಾಗೆ ಗಾಡಿ ಓಡಾದ್ರೆ ನೋಡಿ, ಇಲ್ಲಿ ರೋಡ್ ಕಾಣುತ್ತೆ ಈ ಕಡೆ ರೈಟ್ ಸೈಡಲ್ಲೊಂದು, ಈ ರೋಡಲ್ಲಿ ಬರಬೇಕಿತ್ತು. ಇಲ್ಲಿ ಕಾರ್ ಬರ್ತೈತಲ್ಲ, ಈ ರೋಡಲ್ಲಿ ಬರಬೇಕಿತ್ತು ನಾವು. ಏನಾನ ನಮ್ಮ ಗಾಡಿ ಗುಲ್ಬರ್ಗದಲ್ಲಿ ಲೋಡ್ ಆಗಿದ್ರೆ ಗುಲ್ಬರ್ಗದಲ್ಲಿ ಲೋಡ್ ಆಗಿಲ್ಲ, ಹಂಗಾಗಿ ನೋಡಿ ಈ ರೋಡಲ್ಲಿ ಬರಬೇಕಿತ್ತು ನಾವು. ಇಲ್ಲಿ ಬಂಟ್ ಹೆಚ್ಚಾಗ್ತಾ ಇದ್ವಿ ಇವಾಗ ಈ ರೋಡ್ನ. ಇಲ್ಲಿ ಊರು ಆದ್ಮೇಲೆ ಲಿಂಗ್ಸೂರು ಬರುತ್ತೆ, ಲಿಂಗ್ಸೂರು ಆದ್ಮೇಲೆ ಮಸ್ಕಿ, ಮಸ್ಕಿ ಆದ್ಮೇಲೆ ಸಿಂಗೂರು. ಈ ರೋಡ್ ಪ್ರಕಾರ ಹೋಗ್ತಾ ಇದೀವಿ ನೋಡಿ. ಇಲ್ಲಿ ಏನ್ ರೋಡ್ ಕಾಣ್ತೈತೋ ನಿಮ್ಗೆ, ಇನ್ನ 100-120 kilometers ಇದೇ ತರ ಇರುತ್ತೆ ನೋಡಿ. ಇಷ್ಟೇ ಚಿಕ್ಕದ್ರು, ಕರೆಕ್ಟ್ ಆಗಿ ಎರಡು ಗಾಡಿ ಪಾಸ್ ಆಗ್ಬೇಕಿಲ್ಲ ಅಷ್ಟೇ. ಈ ತರ ರೋಡಲ್ಲಿ ಹೋಗ್ಬೇಕು ಇವಾಗ, ಇನ್ನ 120 kilometers ನೋಡಿ. ಇಲ್ಲೊಂದು ಬ್ರಿಡ್ಜ್ ಐತೆ, ಇಲ್ಲಿ ಎರಡು ಗಾಡಿ ಕರೆಕ್ಟ್ ಆಗಿ ಪಾಸ್ ಆಗಲ್ಲ ನೋಡಿ. ಡಿಮಾಂಡ್ ಕೊಡ್ತಾ ಇದ್ದಾನೆ, ಇಲ್ಲೇ ನಿಲ್ಸ್ಕೊಬೇಕು. ಗ್ಲಾಸ್ ತೊಳೆದ್ರು ಕೂಡ ಬಾರ್ 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 ಹಂಗೆ ಕಾಣ್ತಾ ಐತೆ ನೋಡಿ. ಇಂಥ ರೋಡ್ಗಳೆಲ್ಲ ಬರ್ತಾವೆ ಇಲ್ಲ, ಅದೇ ಗಾಡಿ ಕೂತಿದ ನೋಡಿ ಆಲ್ರೆಡಿ. ಈ ಗಾಡಿ ಇದ್ರ ಎರಡು ಗಾಡಿ ಪಾಸ್ ಆಗಲ್ಲ, ಹಂಗಾಗಿ ನಾವು ನಿಲ್ಸ್ಕೊಬೇಕು ಸ್ವಲ್ಪ ಹೊತ್ತು. ಆಮೇಲೆ ಬೇರೆ ಗಾಡಿಗಳನ್ನ ಬಿಡಬೇಕು, ಅವ್ರು ನಮ್ಗೆ ಹಂಗೆ ಜಾಗ ಕೊಡ್ತಾರೆ. ಅಲ್ಲಂತೂ ಏನು ವಿಡಿಯೋ ಮಾಡಬೇಕೋ ಏನು ಬಿಡಬೇಕೋ ಗೊತ್ತಿಲ್ಲ, ಏನೂ ಕಾಣೋದೇ ಇಲ್ಲ. ಯಾಕಂದ್ರೆ ಆಪೋಸಿಟ್ ಬರೋ ಗಾಡಿಗಳು ಲೈಟ್ಗಳೇ ಕಾಣ್ತಾವೆ ನೋಡಿ ಅಲ್ಲೂ ಅಷ್ಟೆ. ಅಲ್ಲಿ ಬರ್ತಿರೋ ಬೈಕ್ದು ಅದು, ಇನ್ನು ಇಲ್ಲೇ ಫೋಕಸ್ ಹೊಡಿತಾ ಇದೆ. ರೋಡೇನು ಕಾಣೋದೇ ಇಲ್ಲ ಈ ರೋಡಲ್ಲಿ ವಿಡಿಯೋ ಮಾಡೋಕ್ಕೆ. ಫೈನಲಿ ತಿಂತನೇ ಬ್ರಿಡ್ಜ್ ಹತ್ರ ಬಂದ್ವಿ. ಇದೆಲ್ಲ ಫುಲ್ಲು ನೀರೈತೆ, ಎಷ್ಟು ಹೆವಿ ನೀರು ಬಂದವು ಅಂದರೆ ಈ ವರ್ಷ ನದಿಲಿ. ಬಟ್ ನಿಮಗೆ ಕಾಣ್ತಾ ಇಲ್ಲ ಅಷ್ಟೇ, ಕತ್ಲಾಗೈತೆ. ನಾನು ಕತ್ಲತ್ತಾಗ ಬಂದಿದ್ದೀನಿ, ಕಾಣಲ್ಲ ಏನು ಮಾಡಿದ್ರು ಕಾಣಲ್ಲ. ಈ ವರ್ಷ ಹೆವಿ ನೀರು ಬಂದಿದ್ದಾವೆ ಈ ಬ್ರಿಡ್ಜ್ ಮೇಲೆ. ನಾನು ಹೋಗ್ಬೇಕಾದ್ರೆ ಇಷ್ಟೊಂದು ನೀರು ಬಂದಿರೋದು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನಗೆ ಲೈಟಾಗಿ ಕಾಣ್ತಾ ಇದೆ ಅಷ್ಟೇ, ನನಗೂ ಕ್ಲೀನಾಗಿ ಕಾಣ್ತಾ ಇಲ್ಲ. ಈಗ ಅಲ್ಲಿ ಮುಂದೆ ಲೈಟ್ಗಳು ಕಾಣ್ತಿದಾವಲ್ಲ, ಅಲ್ಲಿ ನಾನು ನಿಲ್ಲಿಸ್ಬಿಟ್ಟು ಟೈರ್ಗಳೆಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಜರ್ನಿ ಬಿಡಬೇಕು. ಮತ್ತೆ ಹಿಂದೆನ ರೇವಣ್ಣ ಕೂಡ ಬರ್ತಾ ಇದ್ದಾನೆ, ಅಲ್ಲಿ ಸೈಡ್ಗೆ ಹಾಕಕ್ಕೆ ಹೇಳ್ದ, ಫೋನ್ ಮಾಡಿ ಹೇಳಿದ್ದಾನೆ. ಅಲ್ಲಿ ಸೈಡ್ಗೆ ಹಾಕೊಂಬಿಟ್ಟು ಟೀ ಕುಡ್ಕೊಂಡು ಬಿಡೋಣ ಬನ್ನಿ. ಇಲ್ಲಿಂದ ನೀವು ಬಿಜಾಪುರಿಂದ ರಾಯಚೂರು ಕಡೆ ಹೋಗ್ಬೇಕು ಅಂದರೆ ಇಲ್ಲೇ ಡೈವರ್ಷನ್ ಇರೋದು, ಅದನ್ನು ತೋರಿಸಿ ನೋಡಿ. ಅಲ್ಲಿ ಬೇಕರಿ ಕಾಣ್ತಾ ಇತ್ತಲ್ಲ, ಅಲ್ಲೇ ಡೈವರ್ಷನ್ ಇರೋದು. ಬಿಜಾಪುರ ಕಡೆಯಿಂದ ಗುಲ್ಬರ್ಗ ಕಡೆಯಿಂದ, ಗುಲ್ಬರ್ಗ ಕಡೆಯಿಂದ ಹಂಗೆ ಬರುತ್ತೆ ಇನ್ನೊಂದು ರೋಡು. ನಾವು ಬಂದ್ವಲ್ಲ ಇವಾಗ ಸಿಮೆಂಟ್ ರೋಡಲ್ಲಿ, ಅಲ್ಲಿ ಯಾದಗಿರಿ ಹತ್ರ ಅಲ್ಲಿ ಬರುತ್ತೆ. ಬಟ್ ಆ್ಯಕ್ಚುಲಿ ಇದು ಗುಲ್ಬರ್ಗ, ಇದು ಇದರಿಂದ ಬಿಜಾಪುರಿಂದ ರಾಯಚೂರಿಗೆ ಹೋಗೋ ರೋಡ್ ಇದು. ಹಿಂದೆ ಒಂದು ಊರು ಬರುತ್ತೆ ಅಲ್ಲಿ, ಇದು ಈ ರೋಡಿಗೆ ಟಚ್ ಆಗುತ್ತೆ ಏನೋ 150. ನೋಡಿ ಇಲ್ಲಿ ಲೆಫ್ಟ್ ತೊಗೊಂಡೋದ್ರೆ ಸೀದಾ ಇದಕ್ಕೆ ಹೋಗುತ್ತೆ, ಇದು ರಾಯಚೂರು ರೋಡ್ ಇದು. ಈ ಕಡೆ ಹೋಗೋದು ನಾವು, ಸೀದಾ ಹೋಗಬೇಕು, ಇಲ್ಲೇ ಸೈಡ್ಗೆ ಹಾಕ್ಬೇಕು. ಹಂಸ ಹತ್ರ ಸೈಡ್ಗೆ ಹಾಕ್ಬಿಟ್ಟು ಒಂದು ಟೀ ಹಾಕೊಂಬಿಟ್ಟು ಹೋಗೋಣ ಬನ್ನಿ ಫಸ್ಟ್. ಟೀ ಕುಡಿಯೋಕೆ ಅಂತ ಗಾಡಿ ನಿಲ್ಲಿಸಿದ್ವಿ, ಟೀ ಕುಡ್ಕೊಂಬಂದ್ವಿ. ಇಲ್ಲಿಂದ ಇವಾಗ ಡೇಂಜರಸ್ ರೋಡ್ ಸ್ಟಾರ್ಟ್ ಆಗೋದು. ಡೇಂಜರಸ್ ಅಂದರೆ ಇಷ್ಟೊತ್ತು ಬಂದಿದ್ದು ಕೂಡ ಸಿಂಗಲ್ ರೋಡಾಗೇನೆ ಬಂದಿದ್ದು ನಾವು, ಆ ಮ್ಯಾಟ್ರ್ ಅದಲ್ಲ. ಇಲ್ಲಿಂದ ಸ್ವಲ್ಪ ರೋಡು ಕಳ್ತನದ ರೋಡ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಕಳ್ತನ ಆಗುತ್ತೆ. ಇವಾಗ ನಾವೇನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ವೋ ಇಲ್ಲಿಂದ ಭಾರಿ ಹುಷಾರಾಗಿರ್ಬೇಕು ಗಾಡಿಯವ್ರು ಮಾತ್ರ. ಮಿಡ್ ನೈಟಲ್ಲೆಲ್ಲ ಒಬ್ಬೊಬ್ಬರೆ ಇದ್ದಾಗ ಮಾತ್ರ ಬರೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಈ ರೋಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬೇಳೆ ಗಾಡಿಗಳು ಓಡಾಡ್ತಾವೆ, ಜಾಸ್ತಿ ಬೇಳೆ ಗಾಡಿಗಳು ಓಡಾಡ್ತವೆ. ಅದರಲ್ಲಿ ಇವಾಗಿರೋ ಬೇಳೆ ರೇಟ್ ಕೂಡ ನಿಮಗೆ ಗೊತ್ತಿದೆ, ಎಷ್ಟು ರೇಟ್ ಐತೆ ಏನು ಕತೆ ಅಂತ. 110 rupees 100 rupees ಕೆ ಜಿ ಅಂದ್ರೂ ಒಂದು ಚೀಲಕ್ಕೆ 5000 rupees ಹೆಚ್ಚು ಕಡಿಮೆ, 50 kg ಚೀಲಕ್ಕೆ 5000 rupees. ಹಂಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಕಳ್ತನ ಆಗ್ತವೆ ಈ ಏರಿಯಾದಲ್ಲಿ ಮಾತ್ರ. ಇದೇನು ನಾವು ಹೋಗ್ತಿದೀವೋ ಇವಾಗ ಇಲ್ಲಿ, ಯಾಕಂದರೆ ಇದು ಸಿಕ್ಕಾಪಟ್ಟೆ ಘಾಟ್ ರಿಕ್ಷನ್ ಬರುತ್ತೆ, ಸ್ವಲ್ಪ ಒಂದು ಅಪ್ ಡೌನು ತಿಂತಿನಿ ಘಾಟ್ ಅಂತ ಬರುತ್ತೆ ಇಲ್ಲಿ. ಈ ತಿಂತಿನಿ ಘಾಟ್ ಇಲ್ಲಿಂದ ಶುರುವಾಗುತ್ತೆ, ತಿಂತಿನಿ ಬ್ರಿಡ್ಜು ಆಯ್ತು. ನಾನು ಇವಾಗ ತೋರಿಸಿದ್ನಲ್ಲ ನಿಮಗೆ ನೀರು ಜಾಸ್ತಿ ಇದ್ದಾವೆ ಅಂತ, ಅದು ಬಂದು ತಿಂತಿನಿ ಬ್ರಿಡ್ಜು ನೋಡಿ. ಎಷ್ಟ್ರಲ್ಲಿ ಓವರ್ಟೇಕ್ ಮಾಡಬೇಕಂತ ಗಾಡಿನ, ಒಂದು ಸ್ವಲ್ಪ ಅಷ್ಟೇ ಗ್ಯಾಪ್ ಇರೋದು ಎರಡು ಗಾಡಿಗೂ, ಅದರಲ್ಲೇ ಓವರ್ಟೇಕ್ ಮಾಡ್ಕೊಬೇಕು, ಅದರಲ್ಲೇ ಓಡಿಸ್ಬೇಕು ಗಾಡಿ. ಸಿಕ್ಕಾಪಟ್ಟೆ ಕಷ್ಟ ಆಗೋರು ಈ ರೋಡಲ್ಲಂತೂ ಗಾಡಿ ಓಡಿಸೋದು. ಹೆಚ್ಚು ಕಡಿಮೆ ಈ ಥರ ರೋಡ್ 120 kilometers ಸಿಗುತ್ತೆ ನಮಗೆ, 120 kilometers ಇದೇ ಥರ ರೋಡ್ ಇರುತ್ತೆ. ಅಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕಷ್ಟೇ. ಆಮೇಲೆ ಮಸ್ಕಿ ಇನ್ನೊಂದು 10-15 kilometers ಐತೆ, ನನಗೆ ಡಬಲ್ ರೋಡ್ ಸಿಕ್ಬಿಡುತ್ತೆ. ಅಲ್ಲಿಂದ ನೋ ಟೆನ್ಷನ್, ಆರಾಮಾಗಿ ಹೋಗ್ಬೋದು. ಅಲ್ಲಿಂದ ಹೆಂಗೋದ್ರೂ ಟೆನ್ಷನ್ ಇಲ್ಲ,
ಹಿಂಗೆ ಸಿನ್ನೂರಿಂದ ಲೆಫ್ಟ್ ಹ್ಯಾಂಡು ಸಿರುಗುಪ್ಪ ಬಳ್ಳಾರಿ, ಬಳ್ಳಾರಿಯಿಂದ ಚಳ್ಳಕೆರೆ ಮೇಲೂ ಹೋಗ್ಬೋದು. ಇಲ್ಲಾಂದರೆ ಒಬ್ಬೊಬ್ಬರು ಏನು ಮಾಡ್ತಾರೆ, ಡೈರೆಕ್ಟ್ ಹೊಡಿತಾರೆ ಸಿನ್ನೂರಿಂದ ಗಂಗಾವತಿ, ಗಂಗಾವತಿಯಿಂದ ಹೊಸಪೇಟೆ ಬಂದು ಹೊಸಪೇಟೆಯಿಂದ ಹೈವೇ ತೊಗೊಂಬಂದ್ಬಿಡ್ತಾರೆ. ನಾವು ಹೊಸಪೇಟೆ ಮೇಲೆ ಹೋಗ್ತೀವಿ, ಹಿಂಗೆ ಬಳ್ಳಾರಿ ಮೇಲೆ ಹೋಗಲ್ಲ, ನಮ್ಗೆ ಯಾಕೋ ಆ ರೋಡ್ ಸೆಟ್ ಆಗಲ್ಲ. ಟೋಲು ಸೇಮ್ ಬರುತ್ತೆ, ಅಲ್ಲಿ ಇಲ್ಲಿ ಟೋಲ್ ಬರುತ್ತೆ, ಅಲ್ಲಿ ಟೋಲ್ ಬರುತ್ತೆ, ಇಲ್ಲಿ ಒಂದು ಟೋಲ್ ಜಾಸ್ತಿ ಬರುತ್ತೆ ಅಷ್ಟೇ. ಹಿಂಗೆ ಹಿಂಗೆ ಬೂದ್ಗುಪ್ಪ ಕ್ರಾಸ್ ಮೇಲೆ ಹೋದರೆ, ಹೊಸಪೇಟೆ ಮೇಲೆ ಹೋದರೆ, ಹಂಗಾಗಿ ಹಿಂಗೆ ಹೋಗೋಣ. ನೋಡಿ ಗಾಡಿ, ನಮ್ಮ ಗಾಡಿ ಸ್ಪೀಡ್ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು 20 ಕಿಲೋಮೀಟರ್ ಸ್ಪೀಡಾಗಿ ಹೋಗ್ತಾ ಇರೋದು. ಇಂಥ ಟೈಮಲ್ಲಿ ಏನು ಮಾಡ್ತಾರೆ, ಗಾಡೀಲಿ ಹತ್ಬಿಡ್ತಾರೆ ಕಳ್ಳರು. ಹತ್ಬಿಟ್ಟು ಯಾರಿಗೂ ಗೊತ್ತಿಲ್ಲಂಗೆ ಒಂದು ಚೀಲ 2 ಚೀಲ 3 ಚೀಲ ಅಷ್ಟೇ ಕದಿಯೋದು, ಅವ್ರು ಜಾಸ್ತಿ ಕದಿಯಲ್ಲ, ಎಳ್ದೆಳ್ದು ಬಿಸಾಕ್ಬಿಡ್ತಾರೆ. ಹಿಂದೆ ಬರೋರು ಹಿಂದೆ ಬೈಕೆಲ್ಲ ಏನರೆಲ್ಲ ಬಂದು ಎತ್ಕೊಂಡ್ಬಿಡ್ತಾರೆ, ಅವನು ಒಂದು ವಿತಿನ್ ಸೆಕೆಂಡ್ಸಾಗೆ ಕೆಲಸ ಮುಗ್ದೋಗುತ್ತೆ. ಸುಮಾರು ಗಾಡಿಗಳು ಆಗಿದ್ದಾವೆ ಇಲ್ಲಿ, ಸುಮಾರು ಗಾಡಿಗಳು. ಒಂದು ಸಾರಿ ನಮ್ಮ ಫ್ರೆಂಡ್ದೆ ಕಡಲೆ ಬೀಜ ತುಂಬ್ಕೊಂಬಂದಿದೆ ಚಳ್ಳಕೆರೆಯಿಂದ, ಅವಾಗ ಕದ್ದಿದ್ರು, ಕಡಲೆ ಬೀಜನೂ ಕದ್ದಿದ್ರು, ಬಿಟ್ಟಿರಲಿಲ್ಲ, ಸುಮಾರು ಆಗಿದ್ದಾವೆ. ಮತ್ತು ಟೈರ್ಗಳೆಲ್ಲ ಕದೀತಾರೆ, ಟೈರ್ಗಳು ಗೊತ್ತಾಗ್ಬಿಡುತ್ತೆ. ಹಿಂಗೆ ಟೈರ್ ಲೋಡ್ ಮಾಡಿದಾಗ ಏನಾಗುತ್ತೆ, ಟಾರ್ಪಲ್ ಹಾಕಿದ್ರು ಮೇಲೆ ನಾವು ಹಗ್ಗ ಹಾಕಿದಾಗ ಗೊತ್ತಿರುತ್ತೆ ಮೇಲ್ಗಡೆ, ಟೈರ್ ಕಾಣಿಸ್ತಾ ಇರುತ್ತೆ ಒಂಥರ ರೌಂಡಾಗಿ. ಹಂಗಾಗಿ ಟೈರ್ಗಳನ್ನು ಕದ್ದಿದ್ದಾರೆ ರೋಡಲ್ಲಿ, ಸುಮಾರು ಅಂದರೆ ಸುಮಾರು ಆಗೋಗಿದ್ದಾವೆ. ಆದಷ್ಟು ನೈಟ್ ಅಂದರೆ ಮಿಡ್ ನೈಟ್ ಡ್ರೈವು ಈ ರೋಡಲ್ಲಿ ಅವಾಯ್ಡ್ ಮಾಡಿ ಸ್ವಲ್ಪ. ಹಂಗಾಗಿನೇ ಮೊನ್ನೆ ನಾನು ಕೂಡ ಬರಲಿಲ್ಲ ಈ ರೋಡಲ್ಲಿ, ಹಂಗೆ ಬರೋದು. ಈ ರೋಡಲ್ಲಿ ನಂಗೆ ಇಷ್ಟನೇ ಇಲ್ಲ ಫಸ್ಟ್. ಆ್ಯಕ್ಚುಲಿ ಹೇಳ್ದು ನೋಡ್ಬೇಕಂದ್ರೆ ಇವತ್ತು ಸೇಡಮ್ಮಗೆ ಲೋಡ್ ಆಗಿದ್ದಕ್ಕೋಸ್ಕರ ನಾವು ಹಿಂಗೆ ಬಂದಿದ್ದು, ಇಲ್ಲ ಅಂದಿದ್ರೆ ನಾವು ಮಾಮೂಲಿ ಹಂಗೆ ಹೈವೇ ಮೇಲೆ ಬರ್ತಾ ಇದ್ವಿ. ಬಂದಿದ್ದು ರೋಡಲ್ಲಿ ಸಿಂದಗಿ ದೇವನಿಪ್ಪರಿಗೆ, ದೇವನಿಪ್ಪರಿಯಿಂದ ಬಸವನ ಬಾಗೇವಾಡಿ, ಬಸವನ ಬಾಗೇವಾಡಿಯಿಂದ ಡೈರೆಕ್ಟ್ ಉನ್ಗುಂದ, ಉನ್ಗುಂದೇ ಬರ್ತಾ ಇದ್ವಿ. ಆ ರೋಡೇ ನಮಗೆ ಸೆಟ್ ಆಗಿಬಿಟ್ಟಿದೆ. ಆ ರೋಡಲ್ಲಿ ಬಿಟ್ಟರೆ ಈ ರೋಡ್ ಸೆಟ್ ಆಗಲ್ಲ ನಮಗೆ. ಹುಷಾರಾಗಿ ಹೋಗ್ಬೇಕು, ಬನ್ನಿ ಹೋಗೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಸಿಂಗಲ್ ರೋಡಲ್ಲಿ ಗಾಡಿ ಹೊಡೆದ್ರೆ ಆಮೇಲೆ ಸ್ವಲ್ಪ ದೊಡ್ಡ ರೋಡ್ ಸಿಗುತ್ತೆ, ಅಂದರೆ ಸ್ವಲ್ಪ ಅಗಲ ಇರೋ ರೋಡ್ ಸಿಗುತ್ತೆ, ಆಮೇಲೆ ಟೆನ್ಷನ್ ಇಲ್ಲ. ಇನ್ನೊಂದು 20 ಕಿಲೋಮೀಟ್ರ್ ಕಷ್ಟಪಟ್ಟು ಓಡಿಸ್ಬಿಡ್ಬೇಕು, ಬನ್ನಿ ಹೋಗೋಣ. ಇನ್ನು 20 ಕಿಲೋಮೀಟ್ರ್ ಅಷ್ಟಲ್ವಾ, ಇವಾಗ ಲಿಂಗ್ಸೂರಲ್ಲಿ ಎಕ್ಸಾಕ್ಟ್ ಲಿಂಗ್ಸೂರಲ್ಲಿ ಇದ್ದೀವಿ. ಇಷ್ಟೊತ್ತಿಗೆ ಎಣ್ಣೆ ಹಾಕೊಂಬಿಡ್ತಾರಪ್ಪ ಗೊಬ್ಬನ ಮಕ್ಕಳು, ಅಡ್ಡಡ್ಡ ಬಂದು ಸಾಯ್ತಾರೆ. ಅಲ್ಲ ಅಷ್ಟು ಹತ್ರ ಬರ್ತಾಯ್ತು ಗುರು ಗಾಡಿ, ಅವ್ರಿಗೇನು ಸ್ವಲ್ಪ ನಯ ಭಯ ಇಲ್ವಾ? ಆ ರೇಂಜಿಗೆ ಓಡ್ ಬರ್ತಾನೆ ಅಷ್ಟು ಅರ್ಜೆಂಟ್ ಅವನಿಗೆ ಹೋಗಕ್ಕೆ. ಇಲ್ಲಿಗೆ ಫೈನಲ್ ಆಗಿ ಕಿತ್ತೋಗಿರೋ ರೋಡೆಲ್ಲ ಮುಗೀತು ಗುರು. ಈ ಬಿ ಮಾಕೊಂಡ್ ಬರ್ತಾರೆ ಅಂದರೆ ನೋಡಿ, ಇಲ್ಲಿಗೆ ಲಾಸ್ಟ್ ಹೋಗಿ ಅಂದರೆ ಸಣ್ಣ ರೋಡ್ ಮುಗೀತು, ಇಲ್ಲಿಗೆ ಇನ್ಮೇಲೆ ಸಿಗೋದೆಲ್ಲ ದೊಡ್ಡ ರೋಡು, ಇನ್ಮೇಲೆ ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಸೈಡ್ಗೆ ಹಾಕೋಣ ಸ್ವಲ್ಪ ಗಾಡಿ, ಸ್ವಲ್ಪ ತಾರ್ಸೋಣ. ಅಲ್ಲಿಂದ ಎಲ್ಲೆಲ್ಲೂ ನಿಲ್ಸೇ ಇಲ್ಲ, ಹಂಗೆ ಹೊಡ್ಕೊಂಬಂದಿದ್ದೀವಿ. ಸ್ವಲ್ಪ ಒಂದು ಅರ್ಧ ಗಂಟೆ ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ಬಿಡೋಣ ಇಲ್ಲಿಂದ. ಇಲ್ಲೇ ಒಂದು ಟೀ ಕುಡ್ಕೊಂಡು ಫೈನಲ್ ಆಗಿ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ನೋಡಿ ಇಲ್ಲೊಂದು ಗಾಡಿ ಇದೆ, ನಂದು ಹಿಂದೆ ಇದೆ. ಇಲ್ಲಿಗೆ ಕಿತ್ತೋಗಿರೋ ರೋಡೆಲ್ಲ ಮುಗೀತು, ಇನ್ನು ಮುಂದೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಸಿಗುತ್ತೆ. ಇನ್ನು ಮುಂದೆ ಟಾಪ್ ಆ್ಯಂಡ್ ಟಾಪ್ ರೋಡಾಗಿ ಆರಾಮಾಗಿ ಹೋಗ್ತಾ ಇರೋದಷ್ಟೇ.
ಏನ್ ಟೆನ್ಷನ್ ಇಲ್ಲ. ಅಲ್ಲಿ ಲೈಟ್ ಕಾಣ್ತಾ ಇತ್ತಲ್ಲ, ಅಲ್ಲಿಗೆ ಕಿತ್ತೋಗಿರೋ ರೋಡ್ ಮುಗೀತು ಅಂದ್ರೆ ಸಿಂಗಲ್ ರೋಡ್ ಮುಗೀತು, ಅದೇನು ಕಿತ್ತೋಗಿಲ್ಲ, ಚೆನ್ನಾಗೈತೆ. ಬಟ್ ಸಿಂಗಲ್ ರೋಡ್ ಮುಗೀತು, ಇಲ್ಲಿಂದ ಇವಾಗ ಒಳ್ಳೆ ರೋಡ್ ಸಿಗುತ್ತೆ, ಆರಾಮಾಗಿ ಹೋಗೋದ. ಇನ್ಮೇಲೆ ಈ ತರ ರೋಡ್ ಸಿಗುತ್ತೆ ಅಂದ್ರೆ ಇಷ್ಟ ಆಗ್ಲೇ ಇರೋ ರೋಡ್ ಸಿಗುತ್ತೆ. ನೆಕ್ಸ್ಟ್ ಸಿಗೋದು ಮಾನ್ವಿ, ಮಾನ್ವಿ ಬಿಟ್ಮೇಲೆ ಸಿನ್ನೂರು, ಸಿನ್ನೂರ್ ವರ್ಗೂ ಸೇಮ್ ಇದೇ ತರ ರೋಡ್ ಇರುತ್ತೆ. ಸಿನ್ನೂರ್ ಬಿಟ್ಮೇಲೆ ಇದೇ ತರ ಇರುತ್ತೆ, ಬಟ್ ಸ್ವಲ್ಪ ಅಲ್ಲಲ್ಲಿ ಕಿತ್ತೋಗ್ರೆ ಸಿಗುತ್ತೆ. ಬಟ್ ಇದಂತೂ ಟಾಪ್ ಅಂಡ್ ಟಾಪ್ ಆಗಿದೆ. ಫೈನಲಿ ಸಿನ್ನೂರ್ ರೀಚ್ ಆದ್ವಿ. ನೋಡಿ ಇಲ್ಲಿ ರೈಟ್ ಹೊಡೆದ್ರೆ ಇವಾಗ ನಾವು ಹೊಸಪೇಟೆ ಹೋಗ್ತೀವಿ, ಲೆಫ್ಟ್ ಹೊಡೆದ್ರೆ ರಾಯಚೂರು ಹೋಗ್ತೀವಿ, ಮತ್ತೆ ರಾಯಚೂರು ಹೈದರಾಬಾದ್ ಹೋಗೋರೆಲ್ಲ ಹಿಂಗೆ ಹೋಗೋದು. ರೈಟ್ ಹೊಡಿಬೇಕು ನಾವು. ಮುಂದೆಗಡೆ ಅಲ್ಲಿ ಗಣೇಶಂದು ಮೆರವಣಿಗೆ ನಡೀತಾ ಐತೆ, ಟೈಮ್ ಬಂದು 2 ಗಂಟೆ ಆಗೈತೆ. ಕರೆಕ್ಟು ಗಂಗಾವತಿಯಲ್ಲಿದ್ದೀವಿ, ಗಾಡಿ ಅಂತೂ ಮುಂದಕ್ಕೆ ಬಿಡ್ತಾ ಇಲ್ಲ, ಬಸ್ಗಳನ್ನ ಮಾತ್ರ ಆ ಕಡೆ ಯಾವುದೋ ಬೇರೆ ರೂಟಲ್ಲಿ ಬಿಡ್ತಾ ಇದ್ದಾರೆ, ಲಾರಿಗಳ್ನ ಒಂದೂ ಬಿಡ್ತಾ ಇಲ್ಲ. ಇಲ್ಲಿಗೆ ಬಂದು ಆಲ್ರೆಡಿ 1 ಅವರ್ ಮೇಲಾಯಿತು. ರೇವಣ್ಣ ಮುಂದೆ ಪಾಸ್ ಆಗ್ಬಿಟ್ಟೆ, 5 ನಿಮಿಷ ಡಿಫ್ರೆನ್ಸ್ ನನಗೂ ರೇವಣ್ಣಂಗೂ. ರೇವಣ್ಣ ಮುಂದೆ ಪಾಸ್ ಆಗೋಗ್ಬಿಟ್ಟೆ, ನಾನು ಹಿಂದೆ ಉಳ್ಕೊಂಬಿಟ್ಟೆ, ಅದೇ ಮಿಸ್ಟೇಕ್ ಆಗಿದ್ದು. ನಮ್ಮ ಗಾಡಿನೇ ಸೆಕೆಂಡ್ ಗಾಡಿ ನೋಡಿ, ಸೆಕೆಂಡ್ ಗಾಡಿ ನಮ್ಮದೇ ಇರೋದು, ನಾವೇ ಬಂದು ಇಲ್ಲಿ ತಗ್ಲಾಕೊಂಬಿಟ್ವಿ, ಹಂಗಾಗೋಯ್ತು. ಏನು ಮಾಡ್ಬೇಕಂದ್ರೆ ಗೊತ್ತಾಗಿಲ್ಲ, ಬಿಡ್ತಾನೂ ಇಲ್ಲ. ಇಲ್ಲಿ ಸೈಡ್ಗೆ ಹಾಕಿ ಮಕ್ಕಳನ್ನ ನಿದ್ದೆನೂ ಬರೋಲ್ಲ, ಡಿ ಜೆ ಸೌಂಡ್ಗೆ ಫುಲ್ಲು ಸೌಂಡ್ ಐತೆ.